ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯದ ಮೂಲಕ ಹಲವು ಪಾಠಗಳನ್ನು ನಮ್ಮ ಜೀವನಕ್ಕೆ ಕಲಿಯೋಣ. ಮನುಷ್ಯರು ಇವತ್ತು ಜಾತಿ ಧರ್ಮ ಭೇದ ಇವುಗಳಿಂದ ಕಷ್ಟಪಡುತ್ತಿದ್ದಾರೆ. ಸಮಾಜವು ಒಡೆಯಲ್ಪಟ್ಟಿದೆ. ಇವತ್ತಿನ ಪರಿಸ್ಥಿತಿ ತುಂಬ ದುಸ್ತರವಾಗಿದೆ. ಇಂಥ ಸಮಯದಲ್ಲಿ ಯಾಕೆ ಹೀಗಾಗುತ್ತೆ? ದೇವರ ವಾಕ್ಯದ ಬೆಳಕಿನ ಮೂಲಕ ನಾವೆಲ್ಲರೂ ಒಂದು ಚಿಂತನೆಯನ್ನು ಮಾಡೋಣ, ದೇವರ ವಾಕ್ಯವನ್ನು ಕೇಳೋಣ. ಇವತ್ತಿನ ದೇವರ ವಾಕ್ಯ ಆದಿ ಕಾಂಡದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 11 ವಾಕ್ಯ 1-9. ಭೂಜನರೆಲ್ಲರಿಗೂ ಇದ್ದುದು ಒಂದೇ ಭಾಷೆ, ಒಂದೇ ನುಡಿ. ಅವರು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುತ್ತಾ ಇದ್ದಾಗ ಬಾಬಿಲೋನಿಯ ಕಾಡಿನ ಬಯಲು ಸೀಮೆ ಸಿಕ್ಕಿತು. ಅಲ್ಲೇ ಅವರು ನೆಲೆಸಲು ತೊಡಗಿದರು. ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಕಟ್ಟೋಣ, ಆಕಾಶವನ್ನು ಮುಟ್ಟುವಂತಹ ಗೋಪುರವನ್ನು ನಿರ್ಮಿಸಿ ಪ್ರಖ್ಯಾತಿ ಪಡೆಯೋಣ. ಹೀಗೆ ಮಾಡಿದರೆ ನಾವು ಜಗದಲ್ಲೆಲ್ಲ ಚದರಿ ಹೋಗುವುದಕ್ಕೆ ಆಸ್ಪದವಿರುವುದಿಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಗಾರೆಗೆ ಬದಲಾಗಿ ಕಲ್ಲರಗವನ್ನು ಉಪಯೋಗಿಸಿದರು. ನರಮಾನವರು ಕಟ್ಟುತ್ತಿದ್ದ ಈ ಪಟ್ಟಣವನ್ನು ಹಾಗೂ ಗೋಪುರವನ್ನು ನೋಡಲು ಸರ್ವೇಶ್ವರ ಸ್ವಾಮಿ ಇಳಿದು ಬಂದರು. ನೋಡಿದ ಮೇಲೆ ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಇವರು ಇದು ಕೈಗೊಂಡಿರುವ ಕಾರ್ಯದ ಪ್ರಾರಂಭ ಮಾತ್ರ, ಮುಂದಕ್ಕೆ ಇವರು ಏನು ಬೇಕಾದರೂ ಮಾಡಿಯಾರು. ನಾವು ಹೋಗಿ ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ಗಲಿಬಿಲಿಗೊಳಿಸೋಣ ಎಂದರು. ಅಂತೆಯೇ ಮಾಡಿ ಅವರನ್ನು ಅಲ್ಲಿಂದ ಜಗದೆಲ್ಲೆಡೆಗೆ ಚದುರಿಸಿಬಿಟ್ಟರು. ಜನರು ಈ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಹೀಗೆ ಸರ್ವೇಶ್ವರ ಇಡೀ ಜಗತ್ತಿನ ಭಾಷೆಯನ್ನು ಗಲಿಬಿಲಿಗೊಳಿಸಿ ಅಲ್ಲಿಂದ ಜನರನ್ನು ಜಗದೆಲ್ಲೆಡೆಗೆ ಚದುರಿಸಿದ ಕಾರಣ ಆ ಪಟ್ಟಣಕ್ಕೆ ಬಾಬಿಲೋನ್ ಎಂದು ಹೆಸರಾಯಿತು. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ಮನುಷ್ಯನ ಜೀವನದಲ್ಲಿ ಒಂದು ದೃಷ್ಟಿ ಹಾಯಿಸಿದರೆ ಇವತ್ತು ಮನುಷ್ಯ ಯಾವಾಗ ತಾನು ಅಭಿವೃದ್ಧಿ ಹೊಂದುತ್ತಾನೆ, ಏನೋ ಸಾಧನೆ ಮಾಡ್ತಾನೆ, ಆತನು ಗರ್ವಕ್ಕೆ ಒಳಪಡುತ್ತಾನೆ.
ಇದೆಲ್ಲವೂ ನಾನು ಮಾಡಿದ್ದು, ಇದೆಲ್ಲವೂ ನನ್ನ ಸಾಧನೆ, ಇನ್ನೂ ಹೆಚ್ಚಿನ ಸಾಧನೆ ಮಾಡುತ್ತೇನೆ, ಇಡೀ ದೇಶವನ್ನೇ ಜಯಿಸುತ್ತೇನೆ, ಇಡೀ ಜಗತ್ತನ್ನೇ ಜಯಿಸ್ತೇನೆ, ಇಂಥ ಒಂದು ರೀತಿಯಲ್ಲಿ ಮನುಷ್ಯ ಅಹಂಕಾರಕ್ಕೆ ಒಳಪಡುತ್ತಾನೆ. ಅನೇಕ ಘಟನೆಗಳನ್ನು ಮನುಷ್ಯನ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಅಲೆಕ್ಸಾಂಡರ್ ಅರಸನು ಗ್ರೀಸ್ ದೇಶದಿಂದ ಹೊರಟು ಇಡೀ ಏಷ್ಯಾ, ಇಡೀ ಜಗತ್ತನ್ನೇ ಜಯಿಸಬೇಕೆಂಬ ಹಂಬಲದಿಂದ ತನ್ನ ರಾಜ್ಯವನ್ನು ವಿಸ್ತರಿಸತೊಡಗಿದನು. ಆದರೆ ಎಲ್ಲಿಗೆ ಹೋಯಿತು? ಎಷ್ಟು ಆತನ ಆಕಾಂಕ್ಷೆಗಳು ಹೆಚ್ಚಾದವು? ಆತನು ತನ್ನ ಇಡೀ ಸಾಮ್ರಾಜ್ಯವನ್ನು ಕಳಕೊಂಡನು. ತಾನು ಸಾಯುವಾಗ ಅಲೆಕ್ಸಾಂಡರ್ ಅರಸನು ಹೇಳಿದ ಮಾತು, ನಾನು ಸಾಯುವಾಗ ನನ್ನ ಕೈಗಳನ್ನು ಮಣ್ಣಿನ ಹೊರಗೆ ಬಿಡಿ, ಈ ನನ್ನ ಕೈಗಳನ್ನು ನೋಡಿ ಜನರು ಒಂದು ಪಾಠ ಕಲಿಯಲಿ. ಅಲೆಕ್ಸಾಂಡರ್ ಅರಸನು ಜಗತ್ತನ್ನೇ ಜಯಿಸಿದನು, ಆದರೆ ಸಾಯುವಾಗ ಆತನು ಬರಿಗೈಯಲ್ಲೇ ಸತ್ತು ಹೋದನು, ಏನು ಕೊಂಡು ಹೋಗಲಿಲ್ಲ. ಸಹೋದರ ಸಹೋದರರೇ, ನೆಪೋಲಿಯನ್ ಚಕ್ರವರ್ತಿ ಗತಿ ಇದೇ ಆಯಿತು. ಈ ಜಗತ್ತನ್ನೇ ಜಯಿಸಬೇಕೆಂಬ ಹಂಬಲವುಳ್ಳ ನೆಪೋಲಿಯನ್ ಚಕ್ರವರ್ತಿಯು ಒಂದು ದ್ವೀಪದಲ್ಲಿ ಏಕಾಂತವಾಗಿ ಸತ್ತೋಗುವಂಥ ಪರಿಸ್ಥಿತಿ ಬಂದಿತು. ಅನೇಕ ರೀತಿಯಲ್ಲಿ ಇದೇ ರೀತಿಯ ಅರಸರು, ಜಗವನ್ನಾಳಿದ್ದ ದೈತ್ಯರು ಇಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಇದಕ್ಕೆ ಒಂದು ಸಾಕ್ಷಿ ಇವತ್ತಿನ ದೇವರ ವಾಕ್ಯ. ದೇವರು ಸೃಷ್ಟಿಸಿದ ಮನುಷ್ಯ, ದೇವರು ಮನುಷ್ಯನನ್ನು ಸೃಷ್ಟಿಸಿದರು, ಮನುಷ್ಯ ಅಭಿವೃದ್ಧಿಗೊಂಡನು, ದೇವರು ಆತನಿಗೆ ಎಲ್ಲವನ್ನು ಕೊಟ್ಟರು, ಈಡನ್ ತೋಟವನ್ನೇ ನೀಡಿದರು. ಮುಂದೆ ಮನುಷ್ಯ ಅಭಿವೃದ್ಧಿಯಲ್ಲಿ ಸಾಗುವಾಗ ನಾವು ನೋಡುತ್ತೇವೆ, ಮನುಷ್ಯ ಅಹಂಕಾರಕ್ಕೆ ಒಳಪಡುತ್ತಾರೆ. ಯಾವ ಭೂಮಿ ಪ್ರದೇಶ ಈ ಜನರಿಗೆ ದೇವರು ಕೊಟ್ಟದ್ದು, ಈ ಭೂಮಿ ಪ್ರದೇಶವನ್ನು ಅವರು ಪಡೆಯುವಾಗ, ಬಾಬಿಲೋನಿಯಕ್ಕೆ ಅವರು ತಲುಪಿದಾಗ ಅಲ್ಲಿ ಅವರು ನೆಲೆಸಲು ತೊಡಗಿದ್ದರು. ಅಲ್ಲಿ ನೆಲೆಸುವಾಗ ಒಂದು ಆಲೋಚನೆ ಅವರಿಗೆ ಬಂದಿತು, ನಾವು ಇಲ್ಲಿ ನೆಲೆಸೋಣ, ಇದು ನಮ್ಮ ಶಾಶ್ವತ ನೆಲೆ, ಇಟ್ಟಿಗೆಗಳನ್ನು ಮಾಡೋಣ, ದೊಡ್ಡ ಗೋಪುರವನ್ನು ಕಟ್ಟೋಣ, ದೊಡ್ಡ ಕಟ್ಟಡಗಳನ್ನು ಕಟ್ಟೋಣ, ಶಾಶ್ವತವಾಗಿ ಇದ್ದು ನಮ್ಮ ನೆಲೆ, ಆಕಾಶಕ್ಕೆ ಮುಟ್ಟಬೇಕು ನಾವು, ಅಂತ ಅಷ್ಟು ಎತ್ತರವಾದ ಗೋಪುರ, ಎಲ್ಲರೂ ನಮ್ಮನ್ನು ನೋಡಿ ಬೆಚ್ಚಿ ಬೀಳಬೇಕು, ನಮ್ಮನ್ನು ನೋಡಿ ಆಶ್ಚರ್ಯ ಪಡಬೇಕು, ಬಾಬಿಲೋನ್ ಇಂಥ ಒಂದು ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಅಹಂಕಾರ, ಗರ್ವ, ಅಹಂ, ನಾನು, ನಮ್ಮದು, ನಾವು ಮಾಡುತ್ತೇವೆ, ಮನುಷ್ಯ ಅಹಂಕಾರಕ್ಕೆ ಒಳಪಡುತ್ತಾನೆ. ಇದೇ ರೀತಿಯಲ್ಲಿ ಯಾವಾಗ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡುತ್ತಾನೆ, ಸಂಪತ್ತನ್ನು ಗಳಿಸುತ್ತಾನೆ, ಈ ಭೂಮಿಯನ್ನು ಪಡೆಯುತ್ತಾನೆ, ಮೋಹಕ್ಕೆ ಒಳಪಡುತ್ತಾನೆ, ಹಣದಾಸೆಗೆ ಒಳಪಡುತ್ತಾನೆ, ಮಣ್ಣಿನ ಆಸೆಗೆ ಒಳಪಡುತ್ತಾನೆ, ಹೊನ್ನಿನ ಆಸೆಗೆ ಒಳಪಡುತ್ತಾನೆ. ಇದಕ್ಕಾಗಿ ಆತ ಗರ್ವದಲ್ಲಿ ಮೆರೆಯುತ್ತಾನೆ, ನನ್ನಲ್ಲಿ ಎಲ್ಲವೂ ಇದೆ. ಆದರೆ ಸಹೋದರ ಸಹೋದರರೇ, ದೇವರ ಮುಂದೆ ಈ ಗರ್ವ ಎಲ್ಲಿ, ಈ ಅಹಂಕಾರ ಎಲ್ಲಿ, ಈ ಸಾಧನೆ ಎಲ್ಲಿ, ಮುಂದೆ ಏನಾಗುತ್ತದೆ? ದೇವರು ಇದನ್ನು ನೋಡುತ್ತಾರೆ. ಮನುಷ್ಯನ ಕೆಟ್ಟ ಆಲೋಚನೆಗಳನ್ನು ದೇವರು ಗಮನಿಸುತ್ತಾರೆ.
ಮನುಷ್ಯನ ಅಹಂಕಾರದ ಯೋಜನೆಗಳನ್ನು ದೇವರು ನೋಡುತ್ತಾರೆ. ಈ ಜನರು ನನ್ನಿಂದ ಸೃಷ್ಟಿಸಲ್ಪಟ್ಟವರು. ಇವತ್ತು ಇವರು ನಾನು ಸೃಷ್ಟಿಸಿದಂತಹ ಈ ಜಗತ್ತು ಅವರದೇ ಅಂದುಕೊಳ್ಳುತ್ತಾರೆ. ತಮ್ಮ ಅಧಿಕಾರವನ್ನು ಇಲ್ಲಿ ಸ್ಥಾಪಿಸಲು ಪ್ರಯತ್ನ ಪಡುತ್ತಾರೆ. ಇವರೆಲ್ಲ ಒಂದಾದರೂ ಏನು ಮಾಡಬಹುದು? ಇವರ ಅಹಂಕಾರವನ್ನು ನೆಲಸಮ ಮಾಡಬೇಕು, ಇವರ ಗರ್ವ ಭಂಗ ಮಾಡಬೇಕು, ಇವರನ್ನು ಚದುರಿಸಬೇಕು. ಇವರೊಂದೇ ವಿರುದ್ಧ ಒಂದೇ ಭಾಷೆ, ಬೇರೆ ಭಾಷೆಗಳಿಲ್ಲ. ಇದೇ ಅಹಂಕಾರಕ್ಕೆ ಕಾರಣ. ಆದುದರಿಂದ ದೇವರು ಒಂದು ಯೋಚನೆಯನ್ನು ಕೈಗೊಳ್ಳುತ್ತಾರೆ. ಇವರನ್ನು ನಾನು ಇವರಿಗೆ ಒಬ್ಬರ ಮಾತು ಇನ್ನೊಬ್ಬರಿಗೆ ತಿಳಿಯದಂತೆ ಬಹುಭಾಷಿಕರನ್ನಾಗಿ ಮಾಡುತ್ತೇನೆ. ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಅರ್ಥವಾಗದಂತೆ ಒಂದು ರೀತಿಯಲ್ಲಿ ಚದುರಿಸಬೇಕು. ಇವರನ್ನ ಇಡೀ ಜಗತ್ತಿಗೆ ಅವರು ಹೋಗಬೇಕು. ಇಂಥ ಒಂದು ಯೋಚನೆಯನ್ನು ಮಾಡಿ ಅವರನ್ನು ಚದುರಿಸುತ್ತಾರೆ. ಸಹೋದರ ಸಹೋದರರೇ, ಇವತ್ತು ಜಗತ್ತಿನಲ್ಲಿ ಅನೇಕ ಭಾಷೆಗಳಿವೆ, ಅನೇಕ ರೀತಿಯ ಜನಾಂಗಗಳಿವೆ, ವಿವಿಧ ದೇಶಗಳಲ್ಲಿ ವಿವಿಧ ಸಂಸ್ಕೃತಿಗಳಿವೆ. ಎರಡು ಪಾಠಗಳನ್ನು ಇಲ್ಲಿ ಕಲಿಬೇಕು ನಾವು. ಮೊದಲನೇ ಪಾಠ, ಮನುಷ್ಯ ಅಹಂಕಾರ ಗರ್ವಕ್ಕೆ ಒಳಪಡಬಾರದು. ಗರ್ವ ಅಹಂಕಾರ ಮನುಷ್ಯನ ಜೀವನವನ್ನು ನೆಲಸಮಗೊಳಿಸುತ್ತದೆ. ಎಲ್ಲಿ ಅಹಂಕಾರವಿದೆ, ಮನುಷ್ಯ ಇವತ್ತು ಯೋಚಿಸ್ಬೋದು, ಎಲ್ಲರಿಗೂ ನಮ್ಗೆ ಒಂದೇ, ನಾವೆಲ್ಲರೂ ಒಂದಾಗಬೇಕು. ಯಾವತ್ತೂ ನೆನಪಿಡೋಣ, ಇಡೀ ಜಗತ್ತಿನಲ್ಲಿ ಅನೇಕ ಪಾಠಗಳನ್ನು ಮನುಷ್ಯ ಕಲಿತದ್ದಿದೆ. ನಾವು ಒಂದಾಗುತ್ತೇವೆ, ಒಂದೇ ಭಾಷೆ, ಒಂದೇ ಜನಾಂಗ. ಇಂಥ ಒಂದು ಚಿಂತನೆ ಮನುಷ್ಯನನ್ನು ಗರ್ವಕ್ಕೆ ಒಳಪಡಿಸುತ್ತದೆ. ನಾನು, ನಾವು, ಬೇರೆ ಯಾರು ಇರಬಾರದು. ಏನಾಗುತ್ತೆ, ಮನುಷ್ಯನಲ್ಲಿ ಇದು ಒಡಕು ಉಡಿಸ್ತದೆ. ಯಾವತ್ತು ಮನುಷ್ಯ ಶಾಶ್ವತವಲ್ಲ. ಇವತ್ತು ನಮ್ಮೊಂದಿಗಿರುವ ಮನುಷ್ಯ ನಾಳೆ ನಮ್ಮೊಂದಿಗೆ ಇರುತ್ತಾನೆಂಬ ಗ್ಯಾರಂಟಿ ಇಲ್ಲ. ಒಬ್ಬ ಮನುಷ್ಯನ ಚಿಂತನೆ ಇನ್ನೊಬ್ಬ ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಬ್ಬ ನಾಯಕ ಏನು ಯೋಚಿಸ್ತಾನೆ ಇನ್ನೊಬ್ಬ ನಾಯಕ ಅದನ್ನು ಸ್ವೀಕರಿಸುವುದಿಲ್ಲ. ಇಂಥ ಭಾಷೆಗಳಲ್ಲಿ ಮನುಷ್ಯ ಚದುರಿಸಲ್ಪಡುತ್ತಾನೆ. ಗರ್ವ ಅಹಂಕಾರ ಶಾಶ್ವತ ಅಲ್ಲ ಸಹೋದರ ಸಹೋದರರೇ. ಯಾವತ್ತೂ ನಾವು, ನಾನು, ನಮ್ಮದು, ನಾವೇ, ಇತರ ಇರಬಾರ್ದು, ಇಂಥ ಚಿಂತನೆ ದೇವರ ಮುಂದೆ ನಿಲ್ಲಲ್ಲ. ದೇವರ ಮುಂದೆ ನಿಲ್ಲಲ್ಲ. ಅನೇಕ ಅರಸರು ಸಾಮ್ರಾಜ್ಯಗಳನ್ನು ಕಟ್ಟಿದ್ದಾರೆ. ಇವತ್ತು ಎಲ್ಲಿ ಶಾಶ್ವತವಾಗಿ ಈ ಸಾಮ್ರಾಜ್ಯಗಳು ಇವೆ? ಯಾವುದೇ ಸಾಮ್ರಾಜ್ಯ ನಿಂತಿಲ್ಲ. ಆದರೆ ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಎಲ್ಲರಿಗೂ ಸ್ಥಾನವಿದೆ, ಎಲ್ಲಿ ನಿಜವಾಗಿ ಮನುಷ್ಯರು ಒಬ್ಬರಿನೊಬ್ಬರು ಸಹೋದರ ಸಹೋದರಿ ಬಾಳುತ್ತಾರೆ, ಇದು ಬಾಳುತ್ತದೆ. ಶಾಶ್ವತ ಪ್ರೀತಿ ಶಾಶ್ವತ. ಮನುಷ್ಯನ ಅಧಿಕಾರ ಶಾಶ್ವತ ಅಲ್ಲ, ಮನುಷ್ಯನ ಭಾಷೆ ಶಾಶ್ವತ ಅಲ್ಲ, ಯಾವುದೇ ರೀತಿಯ ನಾವು ಎಂಬ ಚಿಂತನೆ ಶಾಶ್ವತ ಅಲ್ಲ. ಇದೇ ಇವತ್ತು ಇಲ್ಲಿ ಕಾಣುತ್ತೇವೆ. ಆದ್ದರಿಂದ ಸಹೋದರ ಸಹೋದರರೇ, ಎಲ್ಲಿ ಮನುಷ್ಯ ಒಬ್ಬರಿನೊಬ್ಬರನ್ನ ಅರ್ಥ ಮಾಡಿಕೊಳ್ಳಲ್ಲ, ಮನುಷ್ಯ ತನ್ನ ಗರ್ವದಲ್ಲಿ ಆತನು ನಾಶವಾಗುತ್ತಾನೆ. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಒಂದು ವೇಳೆ ಮನುಷ್ಯನು ವೈವಿಧ್ಯತೆಯಲ್ಲಿ ಇವತ್ತು ಕಾಣಲಿಕ್ಕೆ ಸಿಗುತ್ತಾನೆ. ಇದು ದೇವರ ಸೃಷ್ಟಿ, ಇದನ್ನು ನೆನಪಿಟ್ಕೊಳ್ಬೇಕು ನಾವು. ಯಾವುದೇ ಒಂದು ಜನಾಂಗ ಒಂದೇ ಜನಾಂಗ ಅಲ್ಲ. ಈ ಲೋಕದಲ್ಲಿ ಹಲವು ಜನಾಂಗಗಳಿವೆ, ಈ ಲೋಕದಲ್ಲಿ ಹಲವು ಭಾಷೆಗಳಿವೆ, ಈ ಲೋಕದಲ್ಲಿ ಹಲವು ಧರ್ಮಗಳಿವೆ, ಈ
ದೇಶದಲ್ಲಿ ಈ ಜಗತ್ತಿನಲ್ಲಿ ಹಲವು ವರ್ಗಗಳಿವೆ, ವೈವಿಧ್ಯತೆ ಇದೆ. ಒಂದೇ ಅಲ್ಲ, ಹಲವು ಸಂಸ್ಕೃತಿಗಳಿವೆ. ಪ್ರತಿಯೊಬ್ಬ ಮನುಷ್ಯ ಯಾವತ್ತೂ ತನ್ನದೇ ಧರ್ಮ, ತನ್ನದೇ ದೇಶ, ತನ್ನದೇ ಭಾಷೆ, ತನ್ನದೇ ವರ್ಗ, ತನ್ನದೇ ಧರ್ಮ, ತನ್ನದೇ ತತ್ವಗಳು, ಇಂಥದನ್ನು ಮನುಷ್ಯ ಇವತ್ತು ಯೋಚಿಸಬಾರದು. ಯಾವಾಗ ಒಬ್ಬ ಮನುಷ್ಯ ಅಥವಾ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡುವುದಿಲ್ಲ, ಒಬ್ಬ ಒಂದು ಸಂಸ್ಕೃತಿಯವನು ಇನ್ನೊಂದು ಸಂಸ್ಕೃತಿಯನ್ನು ಗೌರವಿಸುವುದಿಲ್ಲ, ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಗೌರವಿಸುವುದಿಲ್ಲ, ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ಗೌರವಿಸುವುದಿಲ್ಲ, ಅಲ್ಲಿ ಯಾವತ್ತೂ ಉಳಿತಿಲ್ಲ. ಯಾಕೆಂದರೆ ಇದನ್ನು ಸೃಷ್ಟಿ ಮಾಡಿದವರು ದೇವರು. ಮನುಷ್ಯನಿಂದ ಬಂದದ್ದು ಯಾವತ್ತೂ ಶಾಶ್ವತವಲ್ಲ, ದೇವರಿಂದ ಬಂದದ್ದು ಶಾಶ್ವತವಾದದ್ದು. ಒಂದು ವೇಳೆ ಈ ಜಗತ್ತಿನಲ್ಲಿ ವೈವಿಧ್ಯತೆ ಇದೆ, ಪ್ರತಿಯೊಬ್ಬ ಮನುಷ್ಯನು ವೈವಿಧ್ಯತೆಯಲ್ಲಿ ಬಾಳುತ್ತಾನೆ, ಅವರವರ ಸಂಸ್ಕೃತಿಯಂತೆ ಬಾಳುತ್ತಾನೆ, ಇದನ್ನು ಗೌರವಿಸಬೇಕಾದದ್ದು ಮನುಷ್ಯನ ಕರ್ತವ್ಯ. ಯಾಕಿಂದು ದೇವರಿಂದ ಬಂದಿದೆ, ಈ ಒಂದು ವ್ಯತ್ಯಾಸವನ್ನು ಇಲ್ಲಿ ಕಾಣುತ್ತೇವೆ. ಯಾವ ಎಲ್ಲಿ ಮನುಷ್ಯ ಏಕತೆ ತಾನೇ ಎಂಬ ಅಹಂಕಾರಕ್ಕೆ ಮನುಷ್ಯ ಒಳಪಡುತ್ತಾನೆ, ತಾನೇ ಬಾಳಬೇಕು, ಇತರರು ಬಾಳಬಾರದು ಅಂತ ಗೋಪುರವನ್ನು ಕಟ್ಟಿ ನಾನು ಶಾಶ್ವತವಾಗಿ ಬಾಳ್ತೇನೆ ಅನಿಸಿಕೊಳ್ತಾನೆ, ಗೋಪುರವು ನಾಶವಾಗುತ್ತವೆ, ನಾಶವಾಗುತ್ತದೆ. ಆದರೆ ದೇವರು ಚದುರಿಸಿದಂತಹ ವಿವಿಧ ಜನಾಂಗಗಳು ದೇಶದಲ್ಲಿ ಇವತ್ತು ಬಾಳಿಕೊಂಡಿವೆ, ಇವತ್ತು ಬಾಳಿಕೊಂಡಿವೆ. ಇದು ನಮಗೆ ಪಾಠ. ಆದ್ದರಿಂದ ಸಹೋದರ ಸಹೋದರರೇ, ಬಾಬಿಲೋನ್ ಪಟ್ಟಣ ಒಂದು ನಿದರ್ಶನವಾಗಿದೆ ನಮ್ಮ ಜೀವನಕ್ಕೆ. ಇವತ್ತು ಬಾಬಿಲೋನ್ ಇಂತಹ ಒಂದು ಚಿಂತನೆ ಧರ್ಮದಲ್ಲಿ ಬರಬಹುದು, ಭಾಷೆಯಲ್ಲಿ ಬರಬಹುದು, ವರ್ಗದಲ್ಲಿ ಬರಬಹುದು, ಸಂಸ್ಕೃತಿಯಲ್ಲಿ ಬರಬಹುದು, ಯಾವುದೇ ರೂಪದಲ್ಲಿ ಬರಬಹುದು. ಆ ಚಿಂತನೆ ಖಂಡಿತವಾಗಿಯೂ ನಾಶದ ಸಂಕೇತ, ಅದು ಬಾಳುವಂತಹದ್ದಲ್ಲ. ಮನುಷ್ಯ ಎಷ್ಟೇ ಕಟ್ಟಿಕೊಂಡು ಬರಬಹುದು, ಆದರೆ ಒಡಕು ಮನುಷ್ಯನ ಜೀವನದಲ್ಲಿ ನಾಶವನ್ನು ತಂದ ಹಲವಾರು ಘಟನೆಗಳನ್ನು ನಾವು ನೋಡುತ್ತೇವೆ. ಎಲ್ಲಿ ಅತಿಯಾದ ಗರ್ವ ಅಹಂಕಾರವಿದೆ ಅಲ್ಲಿ ಒಡಕು ಕಟ್ಟಿಟ್ಟ ಬುತ್ತಿ, ಗರ್ವದಿಂದ ಅಹಂಕಾರದಿಂದ ಕಟ್ಟಿದುದು ಒಂದು ದಿವಸ ಅದು ನಾಶವಾಗುತ್ತೆ. ಆದರೆ ಎಲ್ಲಿ ಪ್ರೀತಿಯಿಂದ ಬೆಳೆಸಿದೆ ಅದು ಯಾವತ್ತೂ ಬಾಳುತ್ತದೆ. ಒಂದು ಸಂಕೇತವನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ವಿಜ್ಞಾನದ ಕಲಿಯುವಾಗ ವರ್ಟಿಕಲ್ ಮತ್ತು ಹೊರಿಝಾಂಟಲ್ ಎಂಬುದನ್ನು ಕೇಳಿದ್ದೇವೆ. ವರ್ಟಿಕಲ್ ಅಂದರೆ ಮೇಲಕ್ಕೆ ಹೋಗುವುದು. ಯಾವುದೇ ಮನುಷ್ಯನು, ಯಾವುದೇ ಜನಾಂಗ ಅಥವಾ ಯಾವುದೇ ಧರ್ಮ, ಯಾವುದೋ ಆಗಲಿ ಭಾಷೆ, ಇದು ವರ್ಟಿಕಲ್ ಅಂತ ಹೇಳ್ತೇವೆ. ನಾವು ಎತ್ತರಕ್ಕೆ ಬೆಳೆಯಲು ಪ್ರಯತ್ನ ಪಡುತ್ತೇವೆ, ಇತರರಿಂದ ಬೇರ್ಪಡುತ್ತೇವೆ. ಇತರಕ್ಕೆ ಹೋಗುವಾಗ ನಾವು ಇತರರಿಂದ ಬೇರ್ಪಡುತ್ತೇವೆ, ಮೇಲಕ್ಕೆ ಹೋಗುತ್ತೇವೆ, ಇತರ ಸಂಪರ್ಕವನ್ನು ಕಳೆದುಕೊಳ್ಳುತ್ತೇವೆ. ಇದು ಬೀಳುತ್ತೆ. ಆದರೆ ಹೊರಿಝಾಂಟಲ್ ಅಂತ ಹೇಳ್ತೇವೆ, ಚದುರಿಸಿದಂಥದ್ದು, ಅದು ಅಗಲಕ್ಕೆ ಹೋಗುತ್ತದೆ, ವಿಸ್ತರಿಸಲ್ಪಡುತ್ತೇವೆ, ದೂರ ದೂರಕ್ಕೆ ನಾವು ಚದುರಿಸಲ್ಪಡುತ್ತೇವೆ, ಎತ್ತರಕ್ಕೆ ಹೋಗುವುದಿಲ್ಲ. ಆದರೆ ಎಷ್ಟು ಅಗಲಕ್ಕೆ ನಾವು ಚದುರಿಸಲ್ಪಡುತ್ತೇವೆ ಅಷ್ಟು ಜನರನ್ನು ನಾವು ಸಂಪರ್ಕಿಸುತ್ತೇವೆ, ಅಷ್ಟು ಜನರೊಡನೆ ನಾವು ಬೆರೆಯುತ್ತೇವೆ, ಅಷ್ಟು ಅಗಲದಾಳಕ್ಕೆ ನಾವು ನಮ್ಮನ್ನು ವಿಸ್ತರಿಸಿಕೊಳ್ಳುತ್ತೇವೆ. ಇದು ಶಾಶ್ವತ, ಇದು ಅಳಿಸಲ್ಪಡುವುದಿಲ್ಲ, ಇದು ನಾಶವಾಗುವುದಿಲ್ಲ, ಇದು ಶಾಶ್ವತ. ಆದ್ದರಿಂದ ಸಹೋದರ ಸಹೋದರರೇ, ಇಂಥ ಒಂದು ಚಿಂತನೆಯನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳೋಣ, ಪ್ರೀತಿಯಿಂದ ಬಾಳೋಣ, ಎಲ್ಲರನ್ನು ಬೆರೆತು ಬಾಳೋಣ, ಪ್ರತಿ ಧರ್ಮವನ್ನು ಗೌರವಿಸೋಣ, ಎಲ್ಲರ ಧರ್ಮಗಳನ್ನು ಗೌರವಿಸೋಣ, ಎಲ್ಲರ ಜಾತಿಗಳನ್ನು ಗೌರವಿಸೋಣ, ಎಲ್ಲ ಸಂಸ್ಕೃತಿಗಳನ್ನು ಗೌರವಿಸೋಣ, ಎಲ್ಲ ಜನಾಂಗದವರನ್ನು ಪ್ರೀತಿಸೋಣ,
ಪ್ರತಿಯೊಬ್ಬರು ಬಾಳಬೇಕು, ನಾನೂ ಬಾಳಬೇಕು, ಅವರೂ ಬಾಳಬೇಕು, ಇತರರೂ ಬಾಳಬೇಕು. ನಾನು ಮಾತ್ರವಲ್ಲ, ನಮ್ಮದೇ ಧರ್ಮ ಮಾತ್ರವಲ್ಲ, ನಮ್ಮದೇ ಭಾಷೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಎಲ್ಲಿ ಎಂಥ ವಿಶಾಲವಾದ ಮನೋಭಾವ ಬೆಳೆಯುತ್ತದೆ ಇಲ್ಲಿ ಖಂಡಿತವಾಗಿಯೂ ಪ್ರೀತಿ ಬಾಳುತ್ತದೆ. ಪ್ರೀತಿ ಇದ್ದಲ್ಲಿ ಶಾಶ್ವತವಾಗಿ ಒಂದು ಸಮಾಜ ಬಾಳುತ್ತದೆ. ಅಲ್ಲಿ ಯಾವುದೇ ರೀತಿಯ ಒಂದು ರೀತಿಯ ತಪ್ಪು ಪರಿಕಲ್ಪನೆ ಇಲ್ಲ, ಒಳ್ಳೆಯ ಒಂದು ಕಲ್ಪನೆಯಿಂದ ನಿಜವಾದ ಒಂದು ಸಮಾಜ ದೇಶವನ್ನು ಅಥವಾ ಒಂದು ರಾಷ್ಟ್ರವ ಅಥವಾ ನಮ್ಮ ಈ ಲೋಕವನ್ನು ಕಟ್ಟುವಂಥ ಆ ಒಂದು ಶಕ್ತಿ ದೇವರು ನಮಗೆ ಕೊಡ್ತಾನೆ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಈ ಜಗತ್ತಿನಲ್ಲಿ ಸರ್ವವನ್ನು ಸೃಷ್ಟಿಸಿದ ದೇವರು ನೀವು, ಎಲ್ಲವೂ ನಿಮ್ಮಿಂದ ಸೃಷ್ಟಿಸಲ್ಪಟ್ಟಿದೆ. ಮನುಷ್ಯರನ್ನು ಸೃಷ್ಟಿಸಿದವರು ನೀವು, ಭಾಷೆಗಳನ್ನು ಸೃಷ್ಟಿಸಿದವರು ನೀವು, ಸಂಸ್ಕೃತಿಗಳನ್ನು ಸೃಷ್ಟಿಸಿದವರು ನೀವು. ಈ ಜಗತ್ತಿನಲ್ಲಿ ಹಲವಾರು ತತ್ವಗಳನ್ನು ಪ್ರತಿಪಾದಿಸಲು ಶಕ್ತಿಯನ್ನು ಕೊಟ್ಟವರು ನೀವು. ನಮ್ಮ ಜೀವನದಲ್ಲಿ ನಾವು ಅಹಂಕಾರಕ್ಕೆ ಒಳಪಡದೆ, ನಾನು ನಾವೇ ಎಂಬ ಅಹಂಕಾರಕ್ಕೆ ಒಳಪಡದೆ ಎಲ್ಲರೂ ಎಲ್ಲರೊಡನೆ ಬೆರೆತು ಆ ಪ್ರೀತಿಯಿಂದ ಬಾಳುವಂಥ ಶಕ್ತಿಯನ್ನು ನಮಗೆ ಕೊಡಿರಿ. ಇತರನ್ನು ಗೌರವಿಸುವಂಥ ವಿಶಾಲ ಹೃದಯವನ್ನು ನಮಗೆ ನೀಡಿರಿ. ಪ್ರತಿಯೊಬ್ಬರು ಪ್ರೀತಿಯಲ್ಲಿ ಬಾಳುತ್ತಾ ಒಂದು ಪ್ರೀತಿಯ ಸಮಾಜವನ್ನು ಕಟ್ಟಲು ಆ ಆಶೀರ್ವಾದಗಳನ್ನು ನಮಗೆ ನೀಡಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. फाटल्या 13 वर्सांतावन क्रिस्तीजीन एक प्रेरण दिल्लें कोंकणी धार्मीक म्हयन्याळें दैवीक अमृत. हर एका म्हयन्याक विविध विशयांचेर लेखनां, तरावळू अंकना, कातोली कोबरो, भुरग्यांक, युवजनांक, बालगड्यांक संबंधीत लेखनां, विशिश्ट विन्यास आनी नितळ छापो. हें सगळें आटापलेलें आत्मीक भंडार दैवीक अमृत कोंकणी धार्मीक म्हयन्याळें. वर्गणीची दर एका वर्साक रुपये 200, 3 वर्सांक रुपये 550, 5 वर्सांक रुपये 900, वर्गवाक एका वर्साक रुपये 2000. वर्गणी आणि एर विवरां खातीर संपर्क करा 0824-4273-161, मोबाईल 8105-85307, ईमेल दैविक अमृत मंथली @gmail.com. आधुनिक माध्यमाद्वारे शुभवार्ता प्रसार दैविक अमृत मीडिया. डिवाइन वर्ड टीव्हीचेर आमची कार्यक्रम सजीव वाक्य बुधवारा सकाळी 7 वरार, वचनामृता सकाळी 7:30 वरार आणि संजेर 7 वरार, दैविक ककुळतीचो तेर्स दोनपरां 3 वरार, प्रेरणामृत आयतारा संजेर 7 वरार आणि मंगळारा दोनपरां 1 वरार, कातोलीक कोबरो आयतारा संजेर 7:30 वरार आणि सोमारा दोनपरां 1 वरार. आम्ही प्रसार केली आणि करची कार्यक्रम युट्यूबांत लभ्य असात. www.youtube.com/दैवीकमृत मीडिया. दैवीक अमृत मीडिया तां रिग्लो जेजू मळ्यांत करेजमाच्या कांतारांची सीडी, कालवारीच्या पैनार कुर्साबटेचें चित्रण आणि नियाळ आटापची डीव्हीडी, प्रेरणामृत डिवाइन वर्ल्ड टीव्हीचेर प्रसार झाल्या आंकड्यांची MP3 प्रगट झाल्यात. तुमच्या फिरगजांनी, तुमच्या कुटुंबांनी चलच्या खंयच्याय कार्यांक फोटोग्राफी, व्हिडिओग्राफी, प्रोमो तसे डॉक्युमेंटरी खातीर आमचो संपर्क करा. 0824-4273-161, मोबाईल 7022-139-405, ईमेल दैविक अमृत मीडिया @gmail.com.
तुम्ही भाग्यवान जाग्यांक वसोंक चिंतला कंत करी नाकात तुमची सपना आम्ही जारी करता फाटल्या 10 वर्षातां भारतान तशें भारता भायर भाग्यवंत तशें एर प्रवासी जाग्यांक पयन आयोजीत केल्लो तुमचो पातीनसो संस्थो दैवीक अमृत पयना संस्थो आम्ही आशा करची पयना अशें आसात भाग्यवंत जाग्यांक यात्रीक पयन जॉर्डन इज्रायल आनी इजिप्त गांवच्या विविध भाग्यवंत जाग्यांक इकरा दीस तर एक वर्सा एप्रील मे आनी ऑक्टोबर म्हयन्यांत हीं पयनां आसतलीं युरोप यात्रीक पयन 16 दीस रोम इटली वॅटिकन पॅरीस लुड्स फातिमा स्विझर्लंड गांवच्या विविध जाग्यांक हर एक वर्सा मे म्हयन्यांत हें पयन आसतलें उत्तर भारताक पयन दिल्ली आग्रा चंदीगड मनाली शिमला अमृतसर आनी हेर प्रवासी जाग्यांक इकरा दीस एप्रील आनी ऑक्टोबर म्हयन्यांत हीं पयनां आसतलीं केरळा यात्रीक पयन 3 दीस सिस्टर अल्फोन्सा सेंट थॉमस माउंट वल्लारपडम आनी हेर जागे वर्सा मदें हीं पयनां आमी मांडून हाडटा वलंकणी पोंडिचेरी आनी चेन्नई पयन 4 दीस वर्सा मदें एप्रील मे ऑक्टोबर नोव्हेंबर म्हयन्यांनी हीं पयनां आसतलीं विमानाच्यो रेलाच्यो बसाच्यो टिकेच्यो पयन्या संबंदी सर मांडावळी खातीर दैवीक अमृत पयन्या संस्थेची भेट करा 0824-4273-161 मोबायल 7022-139405 8105-85307 दैवीक अमृत कुटुंबां आपोस्तलां क्रिस्ती कुटुंबां लग्नाची बीत कुटुंबांत भुरगीं ह्या विशीं जागृती हाडचें आनी हाका संबंदीत वावर संपर्क करा दैवीक अमृत 16-4206-207-208 बेन्नीस क्लिनीक ग्रावंड फ्लोर बेंदुरवेल कंकनाडी मंगळुरू 575-002 फोन 0824-4273-161 मोबायल 7022-139405 8105-85307 9741-88-4625 www.daivikamrit.in या संस्थेचो संचालक मानदीप बाप अँड्रू डिसोझा 9481085611